ಜಮಕಂಡಿ ನಗರದ ಮಹಿಳಾ ಕಾಲೇಜಿನಲ್ಲಿ ರಾಷ್ಟ್ರೀಯ ವೃತ್ತಿ ಸೇವಾ ಯೋಜನೆ ಅಡಿಯಲ್ಲಿ ಉದ್ಯೋಗ ಮೇಳ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಜಮಕಂಡಿ ನಗರದ ಮಹಿಳಾ ಕಾಲೇಜಿನಲ್ಲಿ ಕೈಗಾರಿಕಾ ತರಬೇತಿ ಮತ್ತು ಉದ್ಯೋಗ ಇಲಾಖೆ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಬಾಗಲಕೋಟೆ ಮತ್ತು ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಜಮಕಂಡಿ ಇವರ ಸಹಯೋಗದೊಂದಿಗೆ ಬಾಗಲಕೋಟೆ ಜಿಲ್ಲೆ ಜಮಕಂಡಿ ನಗರದ ಸರ್ಕಾರಿ ಪ್ರಥಮ ದರ್ಜೆಯ ಮಹಿಳಾ ಕಾಲೇಜಿನಲ್ಲಿ ರಾಷ್ಟ್ರೀಯ ವೃತ್ತಿ ಸೇವಾ ಯೋಜನೆ ಅಡಿಯಲ್ಲಿ ಉದ್ಯೋಗ ಮೇಳ ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ರಾಜಶೇಖರ್ ಹಳ್ಳಿ ಇವರು ಸ್ವಾಗತಿಸಿದರು. ಕಿರಣ್ ಮಂಡಿ ಇವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಜಮಕಂಡಿ ಶಾಸಕರಾದ ಆನಂದ್ ಸಿದ್ದು ನ್ಯಾಮಗೌಡ ಇವರು, ಅಬೀದ್ ಗದ್ದಲ್ ತಾಲೂಕು ಪಂಚಾಯತ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಸಿದ್ದು ಮೀಸಿ ನಗರಸಭೆಯ ಅಧ್ಯಕ್ಷರು, ಎಸ್ಎಂ ಹಾದಿಮನಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಧ್ಯಾಪಕರು ಜೊತೆಗೂಡಿ ದೀಪ ಬೆಳಗುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಮತ್ತು ಶಾಸಕರಾದ ಆನಂದ್ ನ್ಯಾಮಗೌಡ ಇವರು ಈ ಕಾರ್ಯಕ್ರಮದ ಬಗ್ಗೆ ಮಾತನಾಡಿದರು. ನಾವು ನೋಡ್ತಕ್ಕಂಥ ಪರಿಣಿತ ಏನಂತಂದ್ರೆ ನಿಮ್ಮನ್ನು ನಾವು ನಮ್ಮ ಆರ್ಗನೈಸೇಷನ್ಗೆ ತಗೊಂಡ್ರೆ ನಿಮ್ಮಿಂದ ಏನು ನಮ್ಮ ಆರ್ಗನೈಸೇಷನ್ಗೆ ಲಾಭ ಆಗ್ತದೆ ಅನ್ನೋಂಥದ್ದನ್ನು ನಾವು ನೋಡ್ತೀವಿ. ನಿಮ್ಮಲ್ಲಿ ಒಂದು ಸಿನ್ಸಿಯರಿಟಿ ಇರಬೇಕು, ಭಾಳ ಪ್ರಾಮಾಣಿಕತೆ ಇರಬೇಕು. ನೀವೇನಾದರೂ ಲೀಡರ್ಶಿಪ್ ಕ್ವಾಲಿಟೀಸ್ ಇಟ್ಕೊಂಡು ಕಮ್ಯುನಿಕೇಷನ್ ಕ್ವಾಲಿಟೀಸ್ ಇಟ್ಕೊಂಡು 99% ಇದ್ರೂ ಕೂಡ ನಿಮ್ಮೆಲ್ಲ ಪ್ರಾಮಾಣಿಕತೆ ಕಾಣಲಿಲ್ಲ ಅಂತಂದ್ರೆ ನಿಮ್ಮನ್ನು ಯಾರು ತಗೊಳ್ತಿಲ್ಲ ಅನ್ನೋಂಥ. ಈಗಾಗಲೇ ನಾವು ಬಾಗಲಕೋಟೆ ಜಿಲ್ಲಾ ಮಟ್ಟದಲ್ಲಿ ಮಾಡಿದ್ದೀವಿ, ಈಗ ತಾಲೂಕಾ ಮಟ್ಟದಲ್ಲಿ ಮಾಡ್ತಾ ಇದ್ದೀವಿ. ಇಲ್ಲಿ ಏನಂತಂದ್ರೆ 25ಕ್ಕಿಂತ ಹೆಚ್ಚು ಕಂಪನಿಗಳು ಬಂದಿವೆ. ಚಿತ್ರದುರ್ಗ, ಬೆಂಗಳೂರು, ಹಾಸನ, ದಾವಣಗೆರೆ, ಹುಬ್ಬಳ್ಳಿ ಮತ್ತು ಲೋಕಲ್ ಕಂಪ್ನೀಸ್ ಎಲ್ಲ ಇದ್ದಾವೆ. ಸೊ ಏನಂತಂದ್ರೆ 400ಕ್ಕಿಂತ ಹೆಚ್ಚು ವೇಕೆನ್ಸೀಸ್ ಇದೆ. ITI, PUC, ಡಿಗ್ರಿ, ಆಮೇಲೆ 10th, BE ಇವರಿಗೆಲ್ಲ ವೇಕೆನ್ಸಿ ಇದೆ. ಸೊ ಏನಂತಂದ್ರೆ ಎಲ್ಲ ಕ್ಯಾಂಡಿಡೇಟ್ಸು ಇದರ ಸದುಪಯೋಗ ತಗೋಬೇಕು ಅಂತ. ಇತ್ತಿನ ದಿನ ಏನು ವುಮೆನ್ಸ್ ಡಿಗ್ರಿ ಕಾಲೇಜಿನಲ್ಲಿ ಉದ್ಯೋಗ ಮೇಳವನ್ನು ಆಯೋಜನೆ ಮಾಡಿದ್ದರು. ಈ ಉದ್ಯೋಗ ಮೇಳದಿಂದಾಗಿ ಲಕ್ಷಾಂತರ ಜನ ಯುವಕರುಗಳು ಕಾಲೇಜನ್ನು ಕಲಿತು ತಮ್ಮ ಶೈಕ್ಷಣಿಕ ಜೀವನ ಮುಗಿದಾದ ಮೇಲೆ ಉದ್ಯೋಗಕ್ಕೋಸ್ಕರ ಅನೇಕ ರೀತಿಯಾಗಿ ತಿರುಗಾಡತಕ್ಕಂಥದ್ದು ನಾವು ನೀವು ನೋಡಿದ್ದೇವೆ. ಇಂತಹ ಉದ್ಯೋಗ ಮೇಳದಿಂದ ಉನ್ನತವಾಗಿರ್ತಕ್ಕಂಥ ಶಿಕ್ಷಣವನ್ನು ಕಲಿತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಯುವಕರುಗಳಿಗೆ ಈ ಉದ್ಯೋಗ ಮೇಳದಿಂದ ಉದ್ಯೋಗವನ್ನು ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಸಂತೋಷದ ವಿಷಯ ಅಂತಂದ್ರೆ ನಮ್ಮ ಮಾನ್ಯ ಪ್ರಾಂಶುಪಾಲರ ಸಹಕಾರದಿಂದ, ಬಂಡಿ ಮೇಡಮ್ ಅವರ ಸರ್ಕಾರದಿಂದ ನಮ್ಮ ಕಾಲೇಜಿನಲ್ಲಿ ಉದ್ಯೋಗ ಮೇಳವನ್ನು UG ಮತ್ತು PG ಭಾಗದಿಂದ ಹಮ್ಮಿಕೊಂಡಿದ್ದೇವೆ. ಇಲ್ಲಿ ಸುಮಾರು 20-25ರವರೆಗೂ ಉದ್ಯೋಗ ಕಂಪನಿಗಳು ಬಂದಿದ್ದಾವೆ, ಉದ್ಯೋಗ ಕೊಡಲಿಕ್ಕೆ ಬಂದಿದ್ದಾವೆ. ಉದ್ಯೋಗ ವೇಕೆನ್ಸಿಗಳಿದ್ದು 1000ಕ್ಕಿಂತಲೂ ಹೆಚ್ಚು ಯುವಕ ಯುವತಿಯರು ಇಲ್ಲಿ ತಾಲೂಕಿನಾದ್ಯಂತ ಉದ್ಯೋಗ ಆಕಾಂಕ್ಷಿಗಳು ಆಗಮಿಸಿದ್ದು ಇದು ರಾಷ್ಟ್ರೀಯ ಉದ್ಯೋಗ ನೀತಿಗೆ ಪೂರಕವಾಗಿ ನಮ್ಮ ಅನೇಕ ಯುವಕ ಯುವತಿಯರಿಗೆ ಉದ್ಯೋಗ ಕೊಡುವಂತಹ ಒಂದು ಕಾರ್ಯಕ್ರಮ. ಜಾಬ್ಗಳು ಸಿಗದೇ ಇರುವ ಕಠಿಣ ಪರಿಸ್ಥಿತಿಯಲ್ಲಿ ಈ ತರಹದ ಒಂದು ಮೇಳವನ್ನು ಇಟ್ಟುಕೊಂಡಿರುವುದರಿಂದ ನಮಗೆಲ್ಲರಿಗೂ ತುಂಬಾ ಸಹಾಯವಾಗುತ್ತಿದೆ. ಮತ್ತು ಈ ಕಾರ್ಯಕ್ರಮದಲ್ಲಿ ಜಮಕಂಡಿ ನಗರದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು, ಮಹಿಳಾ ಕಾಲೇಜಿನ ಶಿಕ್ಷಕರು ಭಾಗವಹಿಸಿದರು.